ಗ್ಯಾರಂಟಿಯನ್ನ ನಂಬಿಕೊಂಡು ಬದುಕುವವರು ಯಾರೂ ಇಲ್ಲ ಅಂತ ಹೇಳಿ ಹಾವೇರಿಯಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಸಿವು ಮುಕ್ತ ಕರ್ನಾಟಕ ಅಂತ ಹೇಳ್ತಾರೆ, 58,000 ಕೋಟಿ ಖರ್ಚು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಗ್ಯಾರಂಟಿಗಳ ಬಗ್ಗೆ ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೆ. ಜನರಲ್ಲಿ ಗ್ಯಾರಂಟಿ ಬಗ್ಗೆ ಮೋಹ ಇಲ್ಲ, ಇದು ನಮಗೆ ಪ್ಲಸ್ ಆಗುತ್ತೆ ಅಂತ ಹೇಳಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ತಗೊಳ್ಳಿ, ಅದರ ಬಗ್ಗೆನೇ ಬಹಳಷ್ಟು ಚರ್ಚೆ ಆಗ್ತಿರುವ ಬೇರೆ ಎಲ್ಲ ಗ್ಯಾರಂಟಿ ಎಲ್ಲ ಕ್ಷೇತ್ರದಲ್ಲಿ ನಾನು ನೋಡಿದೆ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ, ಅದರ 30-35% ಅಷ್ಟೇ ಇವತ್ತು ಗ್ಯಾರಂಟಿಗಳು ಬರ್ತಾ ಇದೆ. ಇನ್ನು 60-65% ಯಾರು ಅರ್ಜಿ ಹಾಕಿ ಬಂದಿಲ್ಲ ಅವರ ಆಕ್ರೋಶ ಇದೆ. ನಾನು ಗ್ಯಾರಂಟಿ ಸಿಕ್ಕೋರ್ಗೂ ಮಾತಾಡಿದ್ದೀನಿ, ಗ್ಯಾರಂಟಿ ಸಿಕ್ಕದವ್ರಿಗೂ ಮಾತಾಡಿದ್ದೀನಿ, ಮತ್ತು ಇನ್ನು ಕೆಲವರು ಅದು ವಿಧಾನಸಭಾ ಚುನಾವಣೆಗೆ ಅವರು ಆಶ್ವಾಸನೆ ಕೊಟ್ಟಿದ್ದು ಹಾಕಿದ್ದೀವಿ, ಅದು ಕೊಟ್ಟಿದ್ದಾರೆ. ಇದು ದೇಶದ ಚುನಾವಣೆ, ನಾವು ನರೇಂದ್ರ ಮೋದಿ ಕೊಡ್ತೀವಿ ಅನ್ನುವಂಥ ಒಂದು ಸ್ಪಷ್ಟತೆನೂ ಕೂಡ ತಾಯಂದಿರಲ್ಲಿದೆ. ಭಾಳ ಭಾಳ ಬುದ್ಧಿವಂತರು, ಅದಕ್ಕೆ ಪ್ರಬುದ್ಧವಾಗಿದ್ದಾರೆ ಅಂತ ಹೇಳ್ತೀನಿ. ಅವರು ಕ್ಲಿಯರ್ ಆಗಿ ಎರಡು ಚುನಾವಣೆಯ ಮಧ್ಯಿರುವಂಥ ಅಂತರವನ್ನು ಅವ್ರು ನೋಡ್ತಾ ಇದ್ದಾರೆ. ಮತ್ತು ಇನ್ನೊಂದು, ಗ್ಯಾರಂಟಿಗಳನ್ನು ನಂಬಿಕೊಂಡೇ ಬದುಕುವಂಥ ಸ್ಥಿತಿ ಯಾರ್ದೂ ಇಲ್ಲ. ಗ್ಯಾರಂಟಿ ಏನು ಸ್ವಲ್ಪ ದುಡ್ಡು ಬರ್ತದೆ, ಅದು ಅಡಿಷನಲ್ ದುಡ್ಡು ಬರುತ್ತೆ, ನಾನು ಒಪ್ಕೊಳ್ತೀನಿ. ಆದರೆ ಗ್ಯಾರಂಟಿಯನ್ನು ನಂಬಿಕೊಂಡೇ, ಉದಾಹರಣೆಗೆ ಹಸಿವು ಮುಕ್ತ ಕರ್ನಾಟಕ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ. ನಾನು ಕೇಳ್ತೀನಿ, ಹಸಿವು ಇರುವಂಥ ಕರ್ನಾಟಕ ಇಲ್ಲೇ ಇಲ್ಲ. ಸುಮ್ಮನೆ ಅದೊಂದು ಘೋಷಣೆ ಮಾಡೋದು ಹಸಿವು ಮುಕ್ತ ಕರ್ನಾಟಕ. ಈಗ ಕೊಡ್ತಿರುವಂಥದ್ದು ರೈಸು ಇವತ್ತು ಕೇಂದ್ರ ಸರ್ಕಾರದ್ದೇ. ಆ 3 ರೂಪಾಯಿ ಇತ್ತು, ಅದಕ್ಕೆ ಚಾರ್ಜು ಸ್ಟೇಟ್ ಕೊಡಬೇಕು, ಅದನ್ನು ಕೂಡ ತೆಗೆದಾಕಿ 100ಕ್ಕೆ 100 ಪುಕ್ಕಟ್ಟೆ ಇವತ್ತು ನರೇಂದ್ರ ಮೋದಿಯವರು ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ. ಹೀಗಾಗಿ ಜನರಿಗೆ ನಾವು ಇವತ್ತು ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, 58,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೀವಿ ಅಂತ. ಆದರೆ ಪ್ರತಿಯೊಬ್ಬ ನಾಗರಿಕ 58,000 ಬಗ್ಗೆ ಅವನಿಗೆ ಏನು ಫೀಲಿಂಗ್ ಇಲ್ಲ, ಪ್ರತಿಯೊಂದು ನನಗೇನು ಸಿಗುತ್ತೆ ಅನ್ನುವಂಥ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.